Hi friends, welcome to Classic Education YouTube channel. I am Virupaksh. So in this Job Junction video, we are going to discuss about the UPSC latest recruitment. So UPSC avaru en madidare andre ondu hosa recruitment ikardidare yavudakappa andre geo scientist examination ge. So idu yar under barutte andre Ministry of Mines under barutte. So ee notification alli nimge education qualification enu age limit est ide adannu nodkon barana. So important dates nodri. ಈ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂದರೆ 22/9/2021 ಸ್ಟಾರ್ಟ್ ಆಗಿದೆ. ಆನ್ಲೈನ್ ಅಪ್ಲಿಕೇಶನ್ ನೀವು ಎಲ್ಲಿವರೆಗೂ ಹಾಕ್ಬೋದಪ್ಪ ಅಂದರೆ 12/10/2021 ಅಪ್ ಟು ಸಂಜೆ 6 ಗಂಟೆವರೆಗೂ ನೀವೇನಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ನಿಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಯಾವ ಡೇಟ್ ಅಂದಿರುತ್ತಂದರೆ 20 February 2022 ಇರುತ್ತೆ. ಸೊ ಯಾವ ಥರ ಅಪ್ಲೈ ಮಾಡ್ತಾರೆ, ಇದೊಂದು ಆನ್ಲೈನ್ ಅಪ್ಲಿಕೇಶನ್ ಆಗಿದ್ದು ನೀವು ಏನಂದರೆ ಅವರ ಆಫಿಷಿಯಲ್ ವೆಬ್ಸೈಟ್ ಯೂಸ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ. ಯಾವುದಪ್ಪ ಅವ್ರ ಆಫಿಷಿಯಲ್ ವೆಬ್ಸೈಟ್ ಅಂದರೆ https://upsconline.nic.in. ಸೊ ಈ ವೆಬ್ಸೈಟ್ ಯೂಸ್ ಮಾಡ್ಕೊಂಡು ನೀವೇನಂದರೆ ಈ ಆನ್ಲೈನ್ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಸೊ ವೇಕೆನ್ಸೀಸ್ ನೋಡಿ, ಇಲ್ಲಿ ಎರಡು ಥರದ ಕೆಟಗರಿ ಇದೆ. ಫಸ್ಟ್ ಕೆಟಗರಿ ಯಾವುದಪ್ಪ ಇದೆ ಅಂದರೆ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಮೈನ್ಸ್. ಸೊ ಈ ಹುದ್ದೆಗಳೇನಂದರೆ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಬರುತ್ತೆ. ಇದು ಯಾರು ಅಂಡರ್ ಇದೆ ಅಂದರೆ ಮಿನಿಸ್ಟ್ರಿ ಆಫ್ ಮೈನ್ಸ್ ಅಂಡರ್ ಇದೆ. ಇಲ್ಲಿ ನಿಮ್ಗೆ ಎಷ್ಟು ವೇಕೆನ್ಸೀಸ್ ಇದೆ ನೋಡಿ, ಜಿಯೋಲಜಿಸ್ಟ್ ಗ್ರೂಪ್ ಎ ಇಲ್ಲಿ ನಿಮಗೆ 100 ವೇಕೆನ್ಸೀಸ್ ಇದೆ. ಜಿಯೋಫಿಸಿಸ್ಟ್ ಗ್ರೂಪ್ ಎ ಇಲ್ಲಿ ನಿಮಗೆ 50 ವೇಕೆನ್ಸೀಸ್ ಇದೆ. ಅದೇ ಥರನಾಗಿ ಕೆಮಿಸ್ಟ್ ಗ್ರೂಪ್ ಎ ಇಲ್ಲಿ ನಿಮಗೆ 20 ವೇಕೆನ್ಸೀಸ್ ಇದೆ. ನೆಕ್ಸ್ಟ್ ಕ್ಯಾಟಗರಿ ಬರೋದು ಪೋಸ್ಟ್ ಇನ್ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್, ಮಿನಿಸ್ಟ್ರಿ ಆಫ್ ಜಲಶಕ್ತಿ, ಡಿಪಾರ್ಟ್ಮೆಂಟ್ ಆಫ್ ವಾಟರ್ ರಿಸೋರ್ಸಸ್, ರಿವರ್ ಡೆವಲಪ್ಮೆಂಟ್ ಆ್ಯಂಡ್ ಗಂಗಾ ರಿಜುವಿನೇಷನ್. ಸೊ ಇಲ್ಲಿ ನಿಮಗೆ ಎಷ್ಟು ಹುದ್ದೆಗಳಿದೆ ನೋಡಿರಿ. ಫಸ್ಟ್ ಹುದ್ದೆ ಬಂದುಬಿಟ್ಟು ನಿಮ್ಮದು ಸೈಂಟಿಸ್ಟ್ ಬಿ ಹೈಡ್ರೋಜಿಯಾಲಜಿ ಗ್ರೂಪ್ ಎ ಇಲ್ಲಿ ನಿಮಗೆ 20 ವೇಕೆನ್ಸೀಸ್ ಇದೆ. ಸೈಂಟಿಸ್ಟ್ ಬಿ ಕೆಮಿಕಲ್ ಗ್ರೂಪ್ ಎ ಇಲ್ಲಿ ನಿಮಗೆ 1 ವೇಕೆನ್ಸೀಸ್ ಇದೆ. ಸೈಂಟಿಸ್ಟ್ ಬಿ ಜಿಯೋಫಿಸಿಕ್ಸ್ ಗ್ರೂಪ್ ಎ ಇಲ್ಲಿ ನಿಮಗೆ 1 ವೇಕೆನ್ಸೀಸ್ ಇದೆ. ಸೊ ಏಜ್ ಲಿಮಿಟ್ ನೋಡಿರಿ, ಎಷ್ಟು ಏಜ್ ಲಿಮಿಟ್ ಇದೆ ವಯೋಮಿತಿ ಅಂದರೆ ನಿಮಗೆ ಇಲ್ಲಿ ಯಾರು ಅಭ್ಯರ್ಥಿಗಳು ಅಪ್ಲೈ ಮಾಡ್ತಾರಲ್ಲ ಅವರ ವಯೋಮಿತಿ ಎಷ್ಟಿರಬೇಕಪ್ಪ ಅಂದರೆ 21 ವರ್ಷದಿಂದ 32 ವರ್ಷ ಇರಬೇಕಾಗುತ್ತೆ. ಅವರ ಡೇಟ್ ಆಫ್ ಬರ್ತ್ ಏನಪ್ಪ ಅಂದರೆ 2 ಜನವರಿ 1990 ನಂತರ ಇರಬೇಕು ಮತ್ತು 1 ಜನವರಿ 2001 ಇರಬೇಕಾಗ್ತದೆ. ಸೊ ಅದೇ ಥರನಾಗಿ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ನೋಡಿರಿ, ನೀವೇನಾದರೂ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ನಿಮ್ಮ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಎಷ್ಟಿರುತ್ತಪ್ಪ ಅಂದರೆ 5 ವರ್ಷ ಇರುತ್ತೆ. ಅದೇ ಥರನಾಗಿ ನೀವೇನಾದರೂ ಒ ಬಿ ಸಿ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ 3 ವರ್ಷ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ನೀವೇನಾದರೂ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದೇ ಥರನಾಗಿ ನೀವೇನಾದರೂ ಎಕ್ಸ್ ಸರ್ವಿಸ್ಮೆನ್ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 5 ವರ್ಷ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿರಿ, ಫಸ್ಟ್ ಪೋಸ್ಟ್ ಯಾವುದಪ್ಪ ಅಂದರೆ ಜಿಯೋಲಜಿಸ್ಟ್ ಪೋಸ್ಟಿಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಮಾಸ್ಟರ್ ಡಿಗ್ರಿ ಇನ್ ಜಿಯೋಲಜಿಕಲ್ ಸೈನ್ಸ್ ಆರ್ ಜಿಯೋಲಜಿ ಆರ್ ಅಪ್ಲೈಡ್ ಜಿಯೋಲಜಿ ಆರ್ ಜಿಯೋ ಎಕ್ಸ್ಪ್ಲೋರೇಷನ್ ಆರ್ ಮಿನರಲ್ ಎಕ್ಸ್ಪ್ಲೋರೇಷನ್ ಆರ್ ಇಂಜಿನಿಯರ್ ಜಿಯೋಲಜಿ ಆರ್ ಮರೈನ್ ಜಿಯೋಲಜಿ ಆರ್ ಅರ್ಥ್ ಸೈನ್ಸ್ ಆ್ಯಂಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆರ್ ಓಷಿನೋಗ್ರಫಿ ಆ್ಯಂಡ್ ಕೋಸ್ಟಲ್ ಏರಿಯಾ ಸ್ಟಡೀಸ್ ಆರ್ ಪೆಟ್ರೋಲಿಯಂ ಜಿಯೋ ಸೈನ್ಸಸ್ ಆರ್ ಜಿಯೋ ಕೆಮಿಸ್ಟ್ರಿ ಫ್ರಮ್ ಎ ಯೂನಿವರ್ಸಿಟಿ. ಸೊ ಇಲ್ಲಿ ನೀವು ಏನು ಮಾಡಿರ್ಬೇಕಪ್ಪ ಅಂದರೆ ಯಾರು ಈ ಹುದ್ದೆಗೆ ಅಪ್ಲೈ ಮಾಡ್ತಿರಲ್ಲ ಅಭ್ಯರ್ಥಿಗಳು ಮಾಸ್ಟರ್ ಡಿಗ್ರಿಯನ್ನು ಪಡ್ಕೋಬೇಕಾಗಿರ್ತದೆ. ಯಾವುದರಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿರ್ಬೇಕಪ್ಪ ಅಂದರೆ ಜಿಯೋಲಜಿಕಲ್ ಸೈನ್ಸ್, ಜಿಯೋಲಜಿ, ಅಪ್ಲೈಡ್ ಜಿಯೋಲಜಿ, ಜಿಯೋ ಎಕ್ಸ್ಪ್ಲೋರೇಷನ್, ಮಿನರಲ್ ಎಕ್ಸ್ಪ್ಲೋರೇಷನ್, ಇಂಜಿನಿಯರಿಂಗ್ ಜಿಯೋಲಜಿ, ಮರೈನ್ ಜಿಯೋಲಜಿ, ಅರ್ಥ್ ಸೈನ್ಸ್ ಆ್ಯಂಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಓಷನೋಗ್ರಫಿ ಆ್ಯಂಡ್ ಕೋಸ್ಟಲ್ ಏರಿಯಾ ಸ್ಟಡೀಸ್, ಪೆಟ್ರೋಲಿಯಂ ಜಿಯೋ ಸೈನ್ಸಸ್, ಜಿಯೋ ಕೆಮಿಸ್ಟ್ರಿ. ಸೊ ಈ ಯಾವುದಾದ್ರೊಳಗೆ ನೀವು ಮಾಸ್ಟರ್ ಡಿಗ್ರಿನ ಪಡೆದಿದ್ರೆ ನೀವೇನಂದರೆ ಜಿಯೋಲಜಿಸ್ಟ್ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಅದೇ ಥರನಾಗಿ ನೀವೇನಾದರೂ ಜಿಯೋಫಿಸಿಸ್ಟ್ ಹುದ್ದೆಗೆ ಅಪ್ಲೈ ಮಾಡ್ತೀರ ಅಂದರೆ ಇಲ್ಲೇ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರುತ್ತಪ್ಪ ಅಂದರೆ MSc ಇನ್ ಫಿಸಿಕ್ಸ್ ಆರ್ ಅಪ್ಲೈಡ್ ಫಿಸಿಕ್ಸ್, MSc ಇನ್ ಜಿಯೋಫಿಸಿಕ್ಸ್ ಆರ್ ಇಂಟಿಗ್ರೇಟೆಡ್ MSc ಇನ್ ಎಕ್ಸ್ಪ್ಲೋರೇಷನ್ ಫಿಸಿಕ್ಸ್ ಆರ್ MSc ಇನ್ ಅಪ್ಲೈಡ್ ಜಿಯೋಫಿಸಿಸ್ ಆರ್ MSc ಇನ್ ಮರೈನ್ ಜಿಯೋಫಿಸಿಕ್ಸ್ ಆರ್ MSc ಇನ್ ಟೆಕ್ನಾಲಜಿ ಆರ್ MSc ಇನ್ ಜಿಯೋಫಿಸಿಸ್ ಫ್ರಮ್ ಎ ಯೂನಿವರ್ಸಿಟಿ. ಸೊ ಇಲ್ಲಿ ಜಿಯೋಫಿಸಿಸ್ಟ್ ಹುದ್ದೆಗೆ ಯಾರು ಅಪ್ಲೈ ಮಾಡ್ತಾರಲ್ಲ ಆ ಅಭ್ಯರ್ಥಿಗಳು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ MSc ಮಾಡಿರ್ಬೇಕು, ಯಾವುದರಲ್ಲಿ ಮಾಡಿರ್ಬೇಕಪ್ಪ ಅಂದರೆ ಫಿಸಿಕ್ಸ್ ಒಳಗೆ ಅಥವಾ ಅಪ್ಲೈಡ್ ಫಿಸಿಕ್ಸ್ ಒಳಗೆ ಅಥವಾ ಜಿಯೋಫಿಸಿಕ್ಸ್ ಒಳಗೆ ಅಥವಾ ಎಕ್ಸ್ಪ್ಲೋರೇಷನ್ ಫಿಸಿಕ್ಸ್ ಒಳಗೆ ಅಥವಾ ಅಪ್ಲೈಡ್ ಫಿಸಿಕ್ಸ್ ಒಳಗೆ ಅಪ್ಲೈಡ್ ಜಿಯೋಫಿಸಿಕ್ಸ್ ಒಳಗೆ ಅಥವಾ ಮರೈನ್ ಜಿಯೋಫಿಸಿಕ್ಸ್ ಒಳಗೆ ಅಥವಾ ಟೆಕ್ನಾಲಜಿ ಒಳಗೆ ಅಥವಾ ಅಪ್ಲೈಡ್ ಜಿಯೋಫಿಸಿಕ್ಸ್ ಒಳಗೆ ನೀವೇನಾದರೂ ಮಾಸ್ಟರ್ ಪದವಿಯನ್ನು ಹೊಂದಿದರೆ MSc ಪದವಿನ ಹೊಂದಿದರೆ ನೀವು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಅದೇ ಥರನಾಗಿ ನೀವೇನಾದರೂ ಕೆಮಿಸ್ಟ್ ಹುದ್ದೆಗೆ ಅಪ್ಲೈ ಮಾಡ್ತೀನಿ ಅಂದರೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರುತ್ತಪ್ಪ ಅಂದರೆ MSc ಇನ್ ಕೆಮಿಸ್ಟ್ರಿ ಆರ್ ಅಪ್ಲೈಡ್ ಕೆಮಿಸ್ಟ್ರಿ ಆರ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಫ್ರಮ್ ಎ ಯೂನಿವರ್ಸಿಟಿ ಇನ್ಕಾರ್ಪೊರೇಟೆಡ್ ಬೈ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ ಆರ್ ಸ್ಟೇಟ್ ಲೆಜಿಸ್ಲೇಚರ್ ಆರ್ ಅದರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್. ಸೊ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ MSc ಮಾಡಬೇಕಾಗ್ತದೆ. ಯಾವುದ್ರೊಳಗೆ ಅಂದರೆ ಕೆಮಿಸ್ಟ್ರಿ ಒಳಗೆ, ಅಪ್ಲೈಡ್ ಕೆಮಿಸ್ಟ್ರಿ ಒಳಗೆ ಅಥವಾ ಅನಾಲಿಟಿಕ್ ಕೆಮಿಸ್ಟ್ರಿ ಒಳಗೆ ನೀವೇನಾದರೂ MSc ಮಾಡಿದರೆ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದೆ. ಅದೇ ಥರನಾಗಿ ನೀವೇನಾದರೂ ಸೈಂಟಿಸ್ಟ್ ಬಿ ಹೈಡ್ರೋಜಿಯಾಲಜಿ ಹುದ್ದೆಗೆ ಅಪ್ಲೈ ಮಾಡ್ತೀನಿ ಅಂದರೆ ಇಲ್ಲಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂದರೆ ಮಾಸ್ಟರ್ಸ್ ಡಿಗ್ರಿ ಇನ್ ಜಿಯೋಲಜಿ ಆರ್ ಅಪ್ಲೈಡ್ ಜಿಯೋಲಜಿ ಆರ್ ಮರೈನ್ ಜಿಯೋಲಜಿ ಆರ್
ಹೈಡ್ರೋಜಿಯಾಲಜಿ ಫ್ರಮ್ ಎ ಯೂನಿವರ್ಸಿಟಿ ಇನ್ಕಾರ್ಪೊರೇಟೆಡ್ ಬೈ ಆನ್ ಆ್ಯಕ್ಟ್ ಆಫ್ ಸೆಂಟ್ರಲ್ ಆರ್ ಸ್ಟೇಟ್ ಲೆಜಿಸ್ಲೇಚರ್ ಇನ್ ಇಂಡಿಯಾ ಆರ್ ಅದರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್. ಸೊ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಎಮ್ ಎಸ್ ಸಿ ಮಾಡಿರ್ಬೇಕಾಗ್ತದೆ. ಯಾವ ಇದರೊಳಗೆ ಎಮ್ ಎಸ್ ಸಿ ಮಾಡಿರ್ಬೇಕಪ್ಪ ಅಂದರೆ ಜಿಯಾಲಜಿ ಒಳಗೆ ಅಥವಾ ಅಪ್ಲೈಡ್ ಜಿಯಾಲಜಿ ಒಳಗೆ ಅಥವಾ ಮರೈನ್ ಜಿಯಾಲಜಿ ಒಳಗೆ ಅಥವಾ ಹೈಡ್ರೋಜಿಯಾಲಜಿ ಒಳಗೆ ನೀವು ಏನಾದರೂ ಎಮ್ ಎಸ್ ಸಿ ಪದವಿಯನ್ನು ಪಡೆದಿದ್ದರೆ ನೀವೇನಂದರೆ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಅದೇ ಥರನಾಗಿ ಅಪ್ಲಿಕೇಶನ್ ಫೀಸ್ ನೋಡಿ, ನೀವೇನಾದರೂ ಜನರಲ್ ಒ ಬಿ ಸಿ ಮತ್ತು ಎಕನಾಮಿಕಲ್ ವೀಕರ್ ಸೆಕ್ಷನಿಗೆ ಸೇರಿದ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗಿಲ್ಲಿ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಪ್ಪ ಅಂದರೆ 200 ರೂಪಾಯಿ ಇರುತ್ತೆ. ಅದೇ ಥರನಾಗಿ ನೀವೇನಾದರೂ ಎಸ್ ಸಿ ಎಸ್ ಟಿ ಆಮೇಲೆ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ಅಥವಾ ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ನಿಮಗೆ ಯಾವುದೇ ಥರನಾದ ಅಪ್ಲಿಕೇಶನ್ ಫೀಸ್ ಇರಲ್ಲ. ನೀವು ಈ ಅಪ್ಲಿಕೇಶನ್ ಫೀಸ್ನ ಆನ್ಲೈನು ಪೇ ಮಾಡ್ಬೋದು, ಆಫ್ಲೈನು ಪೇ ಮಾಡ್ಬೋದು. ಇನ್ ಕೇಸ್ ನೀವು ಆನ್ಲೈನ್ ಪೇ ಮಾಡ್ತೀನಂದರೆ ನೀವು ವೀಸಾ ಮಾಸ್ಟರ್ ರೂಪೇ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಪೇ ಮಾಡಬೇಕಾಗುತ್ತೆ ಅಥವಾ ಎಸ್ ಬಿ ಐದು ಇಂಟರ್ನೆಟಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಯೂಸ್ ಮಾಡ್ಕೊಂಡು ಪೇ ಮಾಡಬೇಕಾಗುತ್ತೆ. ಅದೇ ಥರನಾಗಿ ನೀವೇನಾದರೂ ಆಫ್ಲೈನ್ ಪೇ ಮಾಡ್ತಿರಂದರೆ ನೀವು ಏನು ಮಾಡಬೇಕಪ್ಪ ಅಂದರೆ ಎಸ್ ಬಿ ಐ ಬ್ಯಾಂಕಿಗೆ ಹೋಗಿ ಆಫ್ಲೈನ್ ಚಾನಲ್ನ ಜನ್ರೇಟ್ ಮಾಡಿಕೊಂಡು ಪೇ ಮಾಡ್ಬೋದಾಗಿದೆ. ಸೊ ಎಕ್ಸಾಮಿನೇಷನ್ ನೋಡಿರಿ, ಎಕ್ಸಾಮಿನೇಷನ್ನ 3 ಹಂತದಲ್ಲಿ ಕಂಡಕ್ಟ್ ಮಾಡ್ತಾರೆ. ಫಸ್ಟ್ ಸ್ಟೇಜಲ್ಲಿ ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, ಸೆಕೆಂಡ್ ಸ್ಟೇಜಲ್ಲಿ ನಿಮಗೆ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತೆ, ಥರ್ಡ್ ಸ್ಟೇಜಲ್ಲಿ ನಿಮಗೆ ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ. ಸೊ ಪ್ರಿಲಿಮಿನರಿ ಎಕ್ಸಾಮ್ನ ಎಷ್ಟು ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರಪ್ಪ ಅಂದರೆ 400 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ. ಇದೊಂದು ಆಬ್ಜೆಕ್ಟಿವ್ ಟೈಪ್ ಪೇಪರ್ ಇರುತ್ತೆ. ಸೆಕೆಂಡ್ ಸ್ಟೇಜಲ್ಲಿ ನಿಮಗೆ ಕನ್ವೆನ್ಷನಲ್ ಟೈಪ್ ಪೇಪರ್ ಅಂದರೆ ರೈಟಿಂಗ್ ಪೇಪರ್ ಇರುತ್ತೆ. ಇದು ಎಷ್ಟು ಮಾರ್ಕ್ಸಿಗೆ ಇರುತ್ತಪ್ಪ ಅಂದರೆ 600 ಮಾರ್ಕ್ಸಿಗೆ ಇರುತ್ತೆ. ಲಾಸ್ಟಿಗೆ ನಿಮ್ಮದು ಇಂಟರ್ವ್ಯೂ ಎಷ್ಟು ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ ಅಂದರೆ 200 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ. ಸೊ ಟೋಟಲ್ ಆಗಿ ನಿಮಗೆ 1100 ಮಾರ್ಕ್ಸಿಗೆ ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಸೊ ಎಕ್ಸಾಮ್ ಸಿಲೆಬಸ್ ಏನಿದೆ ನೋಡೋಣ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ. ನೀವೇನಾದರೂ ಜಿಯೋಲಜಿಸ್ಟ್ ಅಥವಾ ಸೈಂಟಿಸ್ಟ್ ಬಿ ಹೈಡ್ರೋಜಿಯಾಲಜಿ ಹುದ್ದೆಗೆ ಅಪ್ಲೈ ಮಾಡಿದರೆ ಇಲ್ಲಿ ನಿಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ಯಾವ ಎಕ್ಸಾಮ್ ಇರುತ್ತಪ್ಪ ಅಂದರೆ ಪ್ರತಿಯೊಂದು ಎಕ್ಸಾಮಿಗೂ ಜನರಲ್ ಸ್ಟಡೀಸ್ ಕಾಮನ್ ಪೇಪರ್ ಇರುತ್ತೆ, ಪೇಪರ್ ಟು ಮಾತ್ರ ಚೇಂಜ್ ಆಗುತ್ತೆ. ಸೊ ಇಲ್ಲಿ ನೋಡಿ ಜನರಲ್ ಸ್ಟಡೀಸು 2 ಅವರ್ ಡ್ಯೂರೇಷನ್ ಇರುತ್ತೆ 100 ಮಾರ್ಕ್ಸಿಗೆ, ಬಟ್ ಜಿಯಾಲಜಿ ಅಥವಾ ಹೈಡ್ರೋಜಿಯಾಲಜಿ ಯಾವ್ದು ಸೆಕೆಂಡ್ ಪೇಪರ್ ಬರುತ್ತಲ್ಲ ಅದನ್ನು ಅವ್ರು ಏನು ಮಾಡ್ತಾರೆ ಅಂದರೆ 300 ಮಾರ್ಕ್ಸಿಗೆ ಹೇಳ್ತಾರೆ. ಎಷ್ಟು ಅವರಿಗೆ ಇರುತ್ತೆ ಅಂದರೆ 2 ಅವರ್ಸ್ ಡ್ಯೂರೇಷನ್ ಇರುತ್ತೆ. ಟೋಟಲ್ ಆಗಿ 400 ಮಾರ್ಕ್ಸಿಗೆ ನಿಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ನ ಕೇಳ್ತಾರೆ. ಬಟ್ ಫಸ್ಟ್ ಪೇಪರ್ ಎಲ್ಲರಿಗೂ ಕಾಮನ್ ಆಗಿರುತ್ತೆ, ಸೆಕೆಂಡ್ ಪೇಪರ್ ಮಾತ್ರ ವೇರಿಯೇಷನ್ ಆಗುತ್ತೆ, ಅದು 300 ಮಾರ್ಕ್ಸಿಗೆ ಇರುತ್ತೆ. ಅದೇ ಥರನಾಗಿ ನೀವೇನಾದರೂ ಜಿಯೋಫಿಸಿಸಿಸ್ಟ್ ಅಥವಾ ಸೈಂಟಿಸ್ಟ್ ಬಿ ಜಿಯೋಫಿಸಿಕ್ಸ್ ಒಳಗೆ ಅಪ್ಲೈ ಮಾಡಿದರೆ ಇಲ್ಲಿ ನಿಮ್ಮ ಸೆಕೆಂಡ್ ಪೇಪರ್ ಏನಿರುತ್ತಪ್ಪ ಅಂದರೆ ಜಿಯೋಫಿಸಿಕ್ಸ್ ಇರುತ್ತೆ. ಅದನ್ನು ಎಷ್ಟು ಮಾರ್ಕ್ಸಿಗೆ ಹೇಳ್ತಾರೆ ಅಂದರೆ 300 ಮಾರ್ಕ್ಸಿಗೆ ಹೇಳ್ತಾರೆ, 2 ಅವರ್ ಡ್ಯೂರೇಷನ್ ಇರುತ್ತೆ. ಅದೇ ಥರನಾಗಿ ನೀವೇನಾದರೂ ಕೆಮಿಸ್ಟ್ ಮತ್ತು ಸೈಂಟಿಸ್ಟ್ ಬಿ ಕೆಮಿಕಲ್ ಈ ಹುದ್ದೆಗೆ ಅಪ್ಲೈ ಮಾಡಿದರೆ ಇಲ್ಲಿ ನಿಮ್ಮ ಸೆಕೆಂಡ್ ಪೇಪರ್ ಏನಿರುತ್ತೆ ಅಂದರೆ ಕೆಮಿಸ್ಟ್ರಿ ಪೇಪರ್ ಇರುತ್ತೆ, 300 ಮಾರ್ಕ್ಸಿಗೆ 2 ಅವರ್ ಡ್ಯೂರೇಷನು. ಸೊ ಇದಾದಮೇಲೆ ನಿಮ್ಗೆ ಏನಂದರೆ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತೆ. ಮೇನ್ಸ್ ಎಕ್ಸಾಮ್ನಲ್ಲಿ ಯಾವ ಥರ ಪ್ಯಾಟರ್ನ್ ಇರುತ್ತಪ್ಪ ಅಂದರೆ ದ ಕಂಬೈನ್ಡ್ ಜಿಯೋಫಿಸ್ ಸೈಂಟಿಸ್ಟ್ ಎಕ್ಸಾಮಿನೇಷನ್ ವಿಲ್ ಬಿ ಕನ್ಸಿಸ್ಟ್ ಆಫ್ 3 ಕನ್ವೆನ್ಷನಲ್ ಟೈಪ್ ಪೇಪರ್ ಫಾರ್ ಈಚ್ ಸ್ಟ್ರೀಮ್. ಕನ್ವೆನ್ಷನಲ್ ಟೈಪ್ ಪೇಪರ್ಸ್ ಮಸ್ಟ್ ಬಿ ಆನ್ಸರ್ಡ್ ಇನ್ ಇಂಗ್ಲೀಷ್ ಓನ್ಲಿ, ಕ್ವಶನ್ ಪೇಪರ್ ವಿಲ್ ಬಿ ಸೆಟ್ ಇನ್ ಇಂಗ್ಲೀಷ್ ಓನ್ಲಿ. ಸೊ ಇದನ್ನು ಏನು ಮಾಡ್ತಾರೆ ಅಂದರೆ ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡಿರ್ತಾರಲ್ಲ ಅದ್ರ ಮೇಲೆ 3 ಪೇಪರ್ ಇರುತ್ತೆ. ಆ 3 ಪೇಪರನ್ನು ನೀವು ಅವ್ರೇನು ಮಾಡಿರ್ತಾರೆ ಅಂದರೆ ಇಂಗ್ಲೀಷಲ್ಲೇ ಸೆಟ್ ಮಾಡಿರ್ತಾರೆ. ಸೊ ನೀವು ಆನ್ಸರ್ ರೈಟಿಂಗನ್ನು ಇಂಗ್ಲೀಷಲ್ಲೇ ಬರೀಬೇಕಾಗ್ತದೆ. ಇದಾದಮೇಲೆ ನಿಮಗೆ 200 ಮಾರ್ಕ್ಸಿಗೆ ಇಂಟರ್ವ್ಯೂ ಕರೀತಾರೆ. ಸೊ ಇನ್ ಕೇಸ್ ನಿಮಗೆ ಇನ್ನೂ ಇದ್ರ ಬಗ್ಗೆ ಡೌಟ್ ಇದ್ದರೆ, ಇನ್ನೂ ಕ್ಲಿಯರ್ ಆಗಿಲ್ಲ ಅಂದರೆ ನೀವು ಅವ್ರ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಆ ಡೌಟ್ನ ಕ್ಲಿಯರ್ ಮಾಡ್ಕೋಬೋದು. ಯಾವುದಪ್ಪ ಅಂದರೆ www.upsc.goe.in. ಸೊ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮ್ಗೆ ಏನಂದರೆ ಕಂಪ್ಲೀಟ್ ನೋಟಿಫಿಕೇಷನ್ದು PDF ಸಿಗುತ್ತೆ. ನೀವು PDF ಡೌನ್ಲೋಡ್ ಮಾಡಿಕೊಂಡು ನಿಮಗೇನಾದರೂ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಕೋಬೋದು. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.